ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್. ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ವಿಶೇಷವಾದಂಥ ವಿಡಿಯೋ ನೋಡಲು ಸ್ನೇಹಿತರೆ, ನಾನು ಟೈಟಲಲ್ಲಿ ಹೇಳಿರುವ ಹಾಗೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಆ ಒಂದು ರೇಷನ್ ಕಾರ್ಡ್ ಯಾವಾಗ ಅಪ್ರೂವಲ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದರೆ, ಕಾಯ್ತಾ ಇದ್ದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, 2019 2022 ತುಂಬ ಜನ ಹೊಸ ರೇಷನ್ ಕಾರ್ಡ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಆಗುತ್ತೆ ಅಂತ ಪ್ರತಿದಿನ ವೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಸೊ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೋಡಿ, ನಾನೂ ಸಹಿತ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಅರ್ಜಿಯನ್ನು ಸಲ್ಲಿಸಿ ಸುಮಾರು 6 ತಿಂಗಳ ಕಾಲ ಆಯಿತು. ಇವಾಗ 6 ತಿಂಗಳು ಆಯಿತು ನಾನು ಹೊಸ ಅರ್ಜಿಯನ್ನು ಸಲ್ಲಿಸಿ. ಸೊ ನನಗೆ ಕಮೆಂಟ್ಸ್ ಏನು ಮಾಡ್ತಾರೆ ಪ್ರತಿದಿನ ನಮ್ಮ ವೀಕ್ಷಕರು, ಹೊಸ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಯಾವಾಗ ಆಗ್ತವೆ ದಯವಿಟ್ಟು ತಿಳಿಸ್ಕೊಡಿ, ನಾನು ಅರ್ಜಿ ಹಾಕಿ 3 ವರ್ಷ ಆಯಿತು, ನಾನು ಅರ್ಜಿ ಹಾಕಿ 2 ವರ್ಷ ಆಯಿತು, ನಾನು ಅರ್ಜಿ ಹಾಕಿ 1 ವರ್ಷ ಆಯಿತು, 4 ತಿಂಗಳಾಯಿತು, 3 ತಿಂಗಳಾಯಿತು, 2 ತಿಂಗಳಾಯಿತು. ಸೊ ಸ್ನೇಹಿತರೆ, ನಾನು ಸಹಿತ ಇಲ್ಲಿ ಅರ್ಜಿಯನ್ನು ಹಾಕಿ 6 ತಿಂಗಳಾಯಿತು, ಇದುವರೆಗೂ ಕೂಡ ನನ್ನ ಅಪ್ಲಿಕೇಶನ್ ಇನ್ನೂ ಅಪ್ರೂವಲ್ ಆಗಿಲ್ಲ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಆಹಾರ ಇಲಾಖೆಯಲ್ಲಿರುವಂತಹ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ರೂವಲ್ ನೀಡುವಂತಹ ಅಧಿಕಾರಿಗೆ ನಾನು ಕೂಡ ಒಂದಲ್ಲ ಎರಡಲ್ಲ ಸ್ನೇಹಿತರೆ 3 ಸಾರಿ ಭೇಟಿಯಾಗಿದ್ದೇನೆ. ಭೇಟಿಯಾದಾಗ ಅವರು ಹೇಳುತ್ತಿರುವಂತಹ ಮಾಹಿತಿ ನಾನು ಅವರಿಗೆ ಪದೇ ಪದೇ ಕೇಳಿದೆ, ಸರ್ ನಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಆಗುತ್ತೆ ದಯವಿಟ್ಟು ಹೇಳಿ ಅಂತ. ಸೊ 2-3 ಸಲ ನಾನು ಭೇಟಿಯಾಗಿ ಕೇಳಿದಾಗ ಅವರು ಪದೇ ಪದೇ ಒಂದೇ ಮಾತನ್ನು ಹೇಳ್ತಾರೆ, ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಮಾಡುವಂತಹ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಮಾಡುವಂತಹ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ, ಪ್ರಾರಂಭವಾದಾಗ 100% ಅಪ್ರೂವಲ್ ಮಾಡಿ ಕೊಡುತ್ತೇವೆ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ನ್ಯೂಸ್ ಪೇಪರಲ್ಲೂ ನೋಡಿದ್ದೇನೆ, ಹಾಗೂ TVಯಲ್ಲೂ ಕೂಡ ನೋಡಿದ್ದೇನೆ. ಈ ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ನೀಡುವಂತಹ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ, ಹಾಗೂ ಪರ್ಟಿಕ್ಯುಲರ್ ಆಗಿ ಯಾವ ದಿನಾಂಕದಂದು ಅಪ್ರೂವಲ್ ನೀಡುವಂಥ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಸ್ಪಷ್ಟವಾಗಿ ಅದರ ಬಗ್ಗೆ ಕೂಡ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನೀವು ಪ್ರತಿದಿನ ಈ ಒಂದು ಕಮೆಂಟ್ಸ್ನ ಕೇಳ್ತಾ ಇರ್ತೀರಾ, ಅದಕ್ಕೆ ನಿಮಗೆ ಈ ಒಂದು ವಿಡಿಯೋ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಇದರಲ್ಲಿ ಶೇರ್ ಮಾಡಿದ್ದೇನೆ. ಸೊ ವೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ, ಯಾಕಂದರೆ ಅಪ್ರೂವಲ್ ಕೊಟ್ಟಾಗ ತಾನೇ ನಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗೋದು. ಸೊ ಅದಕ್ಕೆ ವೇಟ್ ಮಾಡೋಣ, ಯಾವಾಗ ಒಂದು ಅಪ್ರೂವಲ್ ಪ್ರೊಸೆಸ್ ಆಗುತ್ತೆ ನೋಡೋಣ, ದೆನ್ ಆವಾಗ ಸಿಕ್ಕೇ ಸಿಗತ್ತೆ 100% ನಮ್ಮ ರೇಷನ್ ಕಾರ್ಡು ಆನ್ಲೈನ್ ಮುಖಾಂತರ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದಕ್ಕೆ ವೇಟ್ ಮಾಡಿ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.